ವೆಲ್ಕಮ್ ಬ್ಯಾಕ್ ಕರ್ನಲ್. ತಂತ್ರಜ್ಞಾನ ಮತ್ತೆ ಮಾಹಿತಿಯ ಲಭ್ಯತೆ ವ್ಯವಸ್ಥೆಯ ಮುಂದೆ ಯಾವೆಲ್ಲ ಸವಾಲುಗಳನ್ನು ತಂದಿದೆ ಅಂತೀರಿ? ನಿಮ್ಮ ಅನುಭವದಲ್ಲಿ ಕೇಳ್ತೀರಿ. ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾವು ಕಾಶ್ಮೀರದಲ್ಲಿದ್ದಾಗ ಒಂದು ಸಸ್ಪಿಷಿಯಸ್ ಆರ್ಟಿಕಲ್ ರೋಡ್ ದಲ್ಲಿ ಬಿದ್ದಿತ್ತು. ದಟ್ ವಾಸ್ ಕ್ಯಾಮ್ರಾ. ಸೊ ನಾವೇನ್ ತಿಳ್ಕೊಂಡಿವಿ, ಯಾರೋ ಟೂರಿಸ್ಟ್ ಕ್ಯಾಮ್ರಾ ಬಿದ್ದೋಗಿದೆ ಅಂತ ಕಂದು ತಿಳ್ಕೊಂಡಿದ್ವಿ. ಆಕ್ಚುಲಿ ಏನಂತಂದ್ರೆ ಸ್ನಿಫರ್ ಡಾಗ್ಸ್ ಬಾಂಬ್ ಸ್ಕಾಡ್ ಅದನ್ನ ಬಾಂಬ್ ಅಂತಾನೆ ಡಿಟೆಕ್ಟ್, ಎಕ್ಸ್ಪ್ಲೋಸಿವ್ ಅಥವಾ ಬಾಂಬ್ ಅಂತಾನೆ ಡಿಟೆಕ್ಟ್ ಮಾಡಿತ್ತು. ಸೊ ಅದನ್ನ ಏನಂತಂದ್ರೆ ಎಕ್ಸ್ಪ್ಲೋರ್ಡ್ ಮಾಡ್ಲಿಕ್ಕೆ ಎಲ್ಲ ಮೆಥಡ್ಸ್ ತಗೊಂಡು ಎರಡು ತಾಸು ಅದ್ರ ಸುತ್ತ ವಾಲ್ ಕಟ್ಟಿ ಅದನ್ನ ಅಲ್ಟಿಮೇಟ್ಲಿ ಬ್ಲಾಸ್ಟ್ ಮಾಡ್ಬೇಕಂತ ಮಾಡಿದಾಗ ಆಕ್ಚುಲಿ ಅದು ಬಾಂಬ್ ಇದ್ದಿದ್ದಿಲ್ಲ. ಬಟ್ ಎನಿ ಸಿಗ್ನಲ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ಲಿ. ಈ ಕೆಲವೊಮ್ಮೆ ಏನಾಗ್ತದ, ಸಣ್ಣ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಆದ ಕೂಡಲೇ ಅದು ಇನ್ನೊಂದು ಏಳೆಂಟು ಬಾಂಬ್ಸ್ ನಿಯರ್ ಬೈ ಇರ್ತದಲ್ಲ, ಅದಕ್ಕೆ ಟ್ರಿಗರ್ ಪಾಯಿಂಟ್ ಇರ್ತದ, ಇದ್ರ ಫ್ರೀಕ್ವೆನ್ಸಿ ಅದಕ್ಕೆ ಮ್ಯಾಚ್ ಆಗಂಗ್ ಇರ್ತದ. ಈಗ ಈಗ ನಾ ಈಗ ಈಗ ಮೋಟಿವ್ ಎಷ್ಟು ಮೋಟಿವೇಟೆಡ್ ಆಗಿರ್ತದ ರೀ ಬಾಂಬ್ ಬ್ಲಾಸ್ಟ್ ಮಾಡೋರು, ನಮ್ಗೇನೋ ಟೆಕ್ನಾಲಜಿಯಲ್ಲಿ ಒಂದು 10 ಸ್ಟೆಪ್ ಮುಂದಿರ್ತಾರ. ಈಗ ರಾಜೀವ್ ಗಾಂಧಿಯಿಂದ ಇದು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಧನು ಅಂತ ಮಹಿಳೆ ಏನಂತಂದ್ರೆ ಆಕ್ಚುಲಿ ಎಗ್ಮೋರ್ ಚೆನ್ನೈದಲ್ಲಿ ಎಗ್ಮೋರ್ದಿಂದ ಹಿಡಿದು ಶ್ರೀಪೆರಂಬುದೂರ್ವರೆಗೆ ಹೋಗಿ ಬಸ್ ನಾಗ ಒಂದ್ಸಲ ಡ್ರೈ ರಿಹರ್ಸಲ್ ಮಾಡ್ಯಾರ ಬಾಂಬ್ ಕಟ್ಕೊಂಡು. ಸೊ ಆತರ ಏನಂತಂದ್ರೆ ಈ ಟೆಕ್ನಾಲಜಿ ಇದಿದೆ, ಇಬ್ಬರಿಗಿದೆ ಟೆಕ್ನಾಲಜಿ. ಇಟ್ ಇಸ್ ಗುಡ್ ಅಂಡ್ ಬ್ಯಾಡ್ ಫಾರ್ ಬೋತ್. ಈ ಡ್ರೋನ್ ಅಟ್ಯಾಕ್ ಆಗ್ಬಹುದು. ಈಗ ಏನಂತಂದ್ರೆ ಒಂದು ಸಣ್ಣ ಬ್ಲಾಸ್ಟ್ ಆಗ್ತದ, ಅದು ಇಟ್ ಮೇ ಬಿ ಟ್ರಿಗರ್ ಫಾರ್ 3-4 ಬಾಂಬ್ಸ್. ರೈಟ್, ಅಷ್ಟೇ ಅಲ್ಲ, ಮತ್ತೆ ಈಗ ಯೂಟ್ಯೂಬ್ ನಲ್ಲೇನೆ ಸಿಗುತ್ತಲ್ಲ. ಸೊ ಆದಷ್ಟು ಈಗ ಪಬ್ಲಿಕ್ ಹೌ ಟು ಮೇಕ್ ಅ ಬಾಂಬ್ ಅನ್ನೋದು ಇಟ್ಸ್ ನಾಟ್ ಅ ವೆರಿ ರಿಸ್ಟ್ರಿಕ್ಟೆಡ್ ಸ್ಪೇಸ್. ಎಲ್ಲ ಅಷ್ಟು ಸುಲಭವಾಗಿ ಮಾಹಿತಿ ಸಿಗ್ತಿದೆ, ಮತ್ತೆ ಈ ತರದ ಒಂದು ಅಮೆಚೋರ್ ಪೂರ್ಣ ಪ್ರಮಾಣದಲ್ಲಿ ತಿಳುವಳಿಕೆ ಮತ್ತೆ ಜ್ಞಾನ ಇಲ್ಲದೆ ಇರುವಂತ ವ್ಯಕ್ತಿಗಳು ಏನೋ ಮಾಡಕ್ ಹೋದಾಗ ಇಂಥ ಘಟನೆಗಳಾಗುವಂತ ಸಾಧ್ಯತೆಗಳು ಹೆಚ್ಚು. ಮತ್ತೆ ಕರ್ನಲ್, ಇನ್ನೊಂದು ಪ್ರಶ್ನೆ ನೋಡಿ, ಮುಂಚೆ ಎಲ್ಲ ನೀವು ಅವಾಗಲೇ ಹೇಳಿದ್ರಿ, ಜಬ್ ದೇಶ್ ಮೇ ಚುನಾವ್ ಸೀಮಾ ಪೆ ತನಾವ್. ಸೀಮಾನಲ್ಲಿ ಇಲ್ಲ, ಈಗ ದೇಶದ ಒಳಭಾಗದಲ್ಲೂ ಬಂದಾಯ್ತು. ನಾವು ಬೆಂಗಳೂರಲ್ಲಿ ಕೂತ್ ಮಾತನಾಡ್ತಿದ್ದೀವಿ, ಮಂಗಳೂರಲ್ಲಿ ಆದಂತ ಘಟನೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತಮಿಳ್ನಾಡಲ್ಲಿ ಒಂದು ಘಟನೆ ಆಗಿದೆ, ಕೇರಳದಲ್ಲಾಗಿದೆ. ಇದನ್ನೆಲ್ಲ ಗಮನಿಸ್ತಿರುವಂತವ್ರಿಗೆ ಏನ್ ಅನಿಸ್ಬೋದು ಅಂದ್ರೆ, ಈ ಟಿಯರ್ 2 ಸಿಟೀಸ್ ಅಂತೀವಲ್ಲ, ಮತ್ತೆ ಸಣ್ಣ ಸಣ್ಣ ಪಟ್ಟಣಗಳು, ಇವು ಒಂದು ರೀತಿಯಲ್ಲಿ ಪ್ರಿಫರ್ಡ್ ಆಪ್ಷನ್ ಆಗ್ತಿದೆಯಾ ಅಂತ ಟೆರರಿಸ್ಟ್ ಗಳಿಗೆ? ಮೈಸೂರು, ಹುಬ್ಳಿ, ತುಮಕೂರು ಇಂತ ಜಾಗಗಳು. ನಾನು ಮೊದಲೇ ನಾ ಹೇಳಿದೆಲ್ಲ, ಈಗ ಯಾವುದೇ ಆರ್ಗನೈಸೇಷನ್ ಆಗ್ಲಿ, ಯಾವುದೇ ಟೆರರಿಸ್ಟ್ ಆಗ್ಲಿ, ಅವ್ರು ಏನಂತಂದ್ರೆ ಬಾರ್ಡರ್ದಲ್ಲಿ ಬ್ಲಾಸ್ಟ್ ಮಾಡಕ್ ಹೋಗೋದಿಲ್ಲ, ಅವರು ಪಾಪ್ಯುಲೇಟೆಡ್ ಸಿಟೀಸ್ ಗೆ ಬರ್ತಾರ. ಒಬ್ಬ ಎಕ್ಸ್ಪ್ಲೋರ್ಡ್ ಮಾಡೋರು, ಒಬ್ಬ ಬಾಂಬ್ ಇಟ್ಕೊಂಡವ್ರು, ಒಬ್ಬ ಚೀಫ್ ಮಿನಿಸ್ಟರ್ನ ಲೈಫ್ ತಗೊಂಡ್ರು. ಬಿಎನ್ ಸಿಂಗ್ ಅಂತ ಪಂಜಾಬ್ ಚೀಫ್ ಮಿನಿಸ್ಟರ್ ಡೈಡ್ ಆಫ್ ಬಾಂಬ್ ಬ್ಲಾಸ್ಟ್. ಅಂದ್ರೆ ಬಾಂಬ್ ಪ್ಲಾಂಟ್ ಚೀಫ್ ಮಿನಿಸ್ಟರ್ ಆಫೀಸ್ ವರೆಗೆ ಹೋಗಿದೆ. ಅದರಂಗೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿನ ಹತ್ತಿರ ಬಾಂಬ್ ಹೋಗಿದೆ. ಸೊ ಅವಾಯ್ಡ್ ಮಾಡಕ್ ಆಗೋದಲ್ಲ, ಅಲರ್ಟ್ ಇರಬೇಕು. ಎಲ್ಲ ಚಾಲೆಂಜ್ ಪಬ್ಲಿಕ್ ಗೆ, ಸೆಕ್ಯೂರಿಟಿ ಫೋರ್ಸ್ ಗೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳಬಯಸ್ತೇನೆ ಅಂತಂದ್ರೆ, ಈಗ ವೇರಿಯಸ್ ಸೆಕ್ಯೂರಿಟಿ ಏಜೆನ್ಸ್ ಇರ್ತದ, ಪೊಲೀಸ್ ಆಯ್ತು, ಐಬಿ ಆಯ್ತು, ಸಿಐಡಿ ಆಯ್ತು, ಎನ್ಐಎ ಆಯ್ತು, ಇವ್ರದೆಲ್ಲ ಒಂದು ಗ್ರಿಡ್ ದಲ್ಲಿ ಎಲ್ಲರೂ ಚರ್ಚೆ ಮಾಡಬೇಕು, ಎಲ್ಲ ಇಂಟೆಲಿಜೆನ್ಸ್ ಶೇರ್ ಮಾಡಬೇಕು. ಯಾವ ಇಂಟೆಲಿಜೆನ್ಸ್ ಯಾರಿಗೆ ಹೆಲ್ಪ್ ಆಗ್ತದೆ ಎಂಬುದು ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ. ಆಕ್ಚುಲಿ ಇದು ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಲ್ಯಾಕಿಂಗ್. ಒಬ್ಬರ ಇಂಟೆಲಿಜೆನ್ಸ್ ಇನ್ನೊಬ್ರಿಗೆ ಶೇರ್ ಮಾಡೋದಿಲ್ಲ, ಅದು ಎಲ್ಲರ ಇಂಟೆಲಿಜೆನ್ಸ್ ಶೇರ್ ಮಾಡಿದಾಗನೇ ಇದನ್ನ ಫೈಟ್ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲ, ಅದೇ ರೀತಿ ಕರ್ನಲ್, ಇದೇ ತರ ಇಂಟೆಲಿಜೆನ್ಸ್ ಒಂದು ಸಮುದಾಯದಿಂದ ಸಮಾಜದಿಂದನೂ ಹೋಗ್ಬೋದಲ್ಲ ತನಿಖಾ ದಳಗಳಿಗೆ. ದರಿಮಿಯವರೇ, ಇಂತ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಿದ್ರೆ, ಅಲ್ಲ ಪದೇ ಪದೇ ದರಿಮಿಯವರೇ ಇಂತ ಪ್ರಕರಣಗಳು ಮರುಕಳಿಸ್ತಿದ್ರೆ ಸಮುದಾಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿಯಪ್ಪ. ಕಾರಣ ಹತ್ತಿರ್ಬೋದು, ಒಪ್ಪೋದಕ್ ಸಾಧ್ಯನಾ? ನಾನು ಹೇಳ್ತೇನೆ, ಎಲ್ಲ ಮುಸಲ್ಮಾನ್ ಬಾಂಧವರೊಂದಿಗೆ ನಾನು ಈ ಮೂಲಕ ದರಿಮಿಯವರು ಮಾತಾಡ್ತಾರೆ. ಅಲ್ಲ, ಸಿಮಿಲರ್ಲಿ ಸರ್, ಸೇಮ್ ಪ್ರಶ್ನೆ ನಿಮಗೂ ಕೇಳ್ತೀನಿ ಸರ್. ಸಮಾಜ, ಸಮುದಾಯ, ಇದರಿಂದಾನೂ ಒಂದು ನಿರೀಕ್ಷೆ ಅಪೇಕ್ಷೆಗಳಿರುತ್ತಲ್ಲ, ಎಲ್ಲಾನೂ ಇಂಟೆಲಿಜೆನ್ಸ್ಗೆ ಮಾಡು ಅಂದ್ರೆ, ನೀವು ಹೇಳ್ತೀರಿ ಇಂಟೆಲಿಜೆನ್ಸ್ ಫೇಲ್ಯೂರ್, ಬಟ್ ದ ರೋಲ್ ಆಫ್ ದ ಸೊಸೈಟಿ ಸರ್, ಕಮ್ಯುನಿಟಿ ಸರ್. ಅಲ್ಲ, ಅದನ್ನೇ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ಒಂದು ಬಾಂಬ್ ಬ್ಲಾಸ್ಟ್ಗೆ ಇನ್ನು 4 ಬಾಂಬ್ಗಳನ್ನ ಲಿಂಕ್ ಮಾಡಿರ್ತಕ್ಕಂಥ ಟೆಕ್ನಾಲಜಿಗಳಿಗಿದೆ. ರಾಜೀವ್ ಗಾಂಧಿಯವರವರ ಹತ್ಯೆ ಆದಂಥ ಸಂದರ್ಭದಲ್ಲಿ ಅದು
ಆತ್ಮಾಹುತಿ ಬಾಂಬ್ ದಳ. ಬಟ್ ಇವತ್ತು ಹಂಗಲ್ಲ, ಬೇರೆ ಬೇರೆ ಇದರಲ್ಲಿ ಅವರು ಟೆಕ್ನಾಲಜಿಗಳು ಉಪಯೋಗಿಸ್ಕೊತಾ ಇದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಒಂದು ಯಾವುದೋ ಧರ್ಮ ಅಥವಾ ಜಾತಿಗೆ ಇದನ್ನು ಲಿಂಕ್ ಮಾಡಿಬಿಟ್ಟು ಅವ್ರನ್ನ ಅನುಮಾನಾಸ್ಪದವಾಗಿ ನೋಡೋ ಬದಲು ಎಲ್ಲಿ ಭಯೋತ್ಪಾದಕತೆ ಉಂಟಾಗುವಂಥ ಮನಸ್ಥಿತಿ ಎಲ್ಲಿದೆ ಆ ಮನಸ್ಥಿತಿನ ಕಿತ್ತಾಕಬೇಕು. ಯಾಕೆ ಇದಕ್ಕೆ ಎಲ್ಲಿ ಅವ್ರಿಗೆ ಲಿಟ್ರೇಚರ್ ಸಿಗ್ತಾ ಐತೆ, ಯಾರು ಪ್ರಚೋದನೆ ಮಾಡ್ತಾ ಇದ್ದಾರೆ, ಯಾರು ಮೂಲಭೂತವಾಗಿ ಇದಕ್ಕೆಲ್ಲ ಆಶ್ರಯ ಕೊಡ್ತಾ ಇದ್ದಾರೆ, ಇಂಥವನ್ನು ಪತ್ತೆ ಹಚ್ಚಿ ಬೇರೆ ಸಮೇತ ಕಿತ್ತಾಗುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ಹೆಚ್ಚಿನದಾಗಿ ಸರ್ಕಾರಗಳ ಮೇಲೆ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಸರ್ಕಾರಗಳು ನಾವು NIA ಆಗಲಿ, NSG ಆಗಲಿ, ಬಾಂಬ್ ಬ್ಲಾಸ್ಟ್ ಸ್ಕ್ವಾಡ್ ಆಗಲಿ, ಇವೆಲ್ಲ ಆಯಾ ಕಾಲಕ್ಕೆ ಆಯಾ ಹಂತಕ್ಕೆ ಏನಕ್ಕೆ ಮಾಡಿದ್ದೀವಿ ಅಂದರೆ ಪ್ರತಿ ಕಡೆ ಇಂಥವನ್ನು ನಿಲ್ಲಬೇಕಂತೇಳಿ. ನೀವು ಲೋಕಲ್ ಪೊಲೀಸಿಂದ ಹಿಡಿದು ರಾಷ್ಟ್ರೀಯ ಭದ್ರತಾ ಸಮಿತಿಯವರೆಗೆ ಇಂತಹ ಎಲ್ಲ ಸಂಸ್ಥೆಗಳು ಕೋಆರ್ಡಿನೇಷನ್ ಮಾಡಿಕೊಂಡಾಗ ಮಾತ್ರ ನಾವು ಇದನ್ನು ಹತ್ತಿಕ್ಕಕ್ಕೆ ಸಾಧ್ಯ ಆಗುತ್ತೆ. ಅದನ್ನಾವುದೋ ಒಂದು ಸಮುದಾಯಕ್ಕೆ ಕಟ್ಬಿಟ್ಟು ತಪ್ಪಿಸ್ಕೊಳ್ಳೋವಂಥದ್ದು ಅಥವಾ ಇನ್ನೇನೋ ಮಾಡೋವಂಥದ್ದು ಪ್ರಶ್ನೆ ಅಲ್ಲ. ಎಲ್ಲರದ್ದು ಜವಾಬ್ದಾರಿ ಇದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಾಗುತ್ತೆ, ನಾಳೆ ಜಮ್ಮು ಕಾಶ್ಮೀರದಲ್ಲಾಗುತ್ತೆ, ನಾಳೆ ಇನ್ನೊಂದು ಕಡೆ ಆಗುತ್ತೆ, ಪ್ರಶ್ನೆ ಅಲ್ಲ. ಸರ್ಕಾರಕ್ಕೆ ಸಹಕಾರವನ್ನು ಕೊಡಬೇಕಾಗುತ್ತೆ. ಸರ್ಕಾರವೂ ಸಹ ಅದಿನ ಕಣ್ಣನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ. ಸುಮ್ಮನೆ ಯಾವಾಗಲೂ ಆದಂಥ ಒಂದು ಘಟನೆಗಳಾದಾಗ ಯಾರಿಗೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು ಅಥವಾ ಇನ್ಯಾರನ್ನ ಗುರಿಯಾಗಿ ಮಾಡ್ಕೊಂಡು ಮಾತಾಡ್ಬಿಡೋದು, ತಪ್ಪಿಸ್ಕೊಳ್ಳೋವಂಥದ್ದು, ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋಂಥ ಕೆಲಸವನ್ನು ಸರ್ಕಾರಗಳು ಸಹ ಮಾಡಬಾರ್ದು. ನಿಮ್ಮ ಕರ್ತವ್ಯ ಇದೆ, ನಿಮ್ಮ ಜವಾಬ್ದಾರಿ ಇದೆ. ಈ ರೀತಿ ಆಗದಲ್ಲ ರೀತಿಯಲ್ಲಿ ಕೋಆರ್ಡಿನೇಷನ್ ಮಾಡಿ ಪತ್ತೆ ಹಚ್ಚಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಯಾವುದೇ ಜಾತಿ ಇರಲಿ, ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ. ಅಶ್ವತ್ಥನಾರಾಯಣ ನೋಡ್ರೆ, ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇಂಥ ಭಯೋತ್ಪಾದನೆಯನ್ನ ಆಯ್ಕೆ ಮಾಡ್ಕೊಳ್ಳುವಂತ ಯುವಕರಿಗೆ ಅವ್ರ ಕಾರಣಗಳು ಏನೇ ಇದ್ರು ಅದು ಒಪ್ಪುವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ಇದಕ್ಕೆ ಕಾರಣನೇ ಇರೋದಿಲ್ಲ. ಆದರೆ ಈಗಾಗಲೇ ಇಂಟೆಲ್ದು ವರದಿನೇ ಇತ್ತು, ರೀಸೆಂಟಾಗಿ ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಒಂದು ರೀತಿಯಲ್ಲಿ ವರದಿ ಇತ್ತು, ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ಒಂದಷ್ಟು ಗೆಸ್ಟ್ಗಳ ಉಪಸ್ಥಿತಿಯನ್ನು ಕ್ಯಾನ್ಸಲ್ ಮಾಡಲಾಯಿತು. ಇತ್ತೀಚಿನ ದಿನಗಳ ಬೆಳವಣಿಗೆ ರಾಜ್ಯದಲ್ಲಿ, ಘಟನೆಗಳು, ಪ್ರಕರಣಗಳು, ಇದೆಲ್ಲ ಅವ್ರನ್ನ ಒಂದು ಅಂದರೆ ಪ್ರಚೋದನೆ ಮಾಡ್ತಿದ್ಯಾ ಅಂತ, ಕಾರಣ ಒಪ್ಪೋದಕ್ಕೆ ಆಗೋದಿಲ್ಲ ಅಂತ ಫಸ್ಟೇ ಹೇಳ್ತಿದ್ದೀನಿ, ಅದ್ರ ಜೊತೆ ಪ್ರಶ್ನೆ ಕೇಳಿ. ನೋಡಿ ಈ ನಿಖಿಲ್, ಇವತ್ತು ಏನು ಬಾಂಬ್ ಬ್ಲಾಸ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಇದೇ ತರ ಇವರು ಮಂಗಳೂರಿನ ಒಬ್ಬ ಒಂದು ಕೊಲೆ ಕೇಸಿನ ಬಗ್ಗೆ ಮತ್ತೆ ಶಿವಮೊಗ್ಗದ ಕೊಲೆ ಕೇಸಿನ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದಾಗ ಇವತ್ತೇನು ಕರ್ನಲ್ ಅವ್ರು ಬಂದಿದ್ದಾರೆ, ಅದೇ ರೀತಿ ರಿಟೈರ್ಡ್ ಒಬ್ರು ಪೊಲೀಸ್ ಆಫೀಸರ್ ಮಹೇಶ್ ಅವರು ಬಂದಿದ್ದಾರೆ. ಈ ಟಾರ್ಗೆಟ್ ಕಿಲ್ಲರ್ ಇರ್ತಾರಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ, ಯಾವ ಇಂಟೆಲಿಜೆನ್ಸ್ಗೂ ಗೊತ್ತಾಗೋದಿಲ್ಲ, ಯಾವ NIAಗೂ ಗೊತ್ತಾಗೋದಿಲ್ಲ, ಯಾವ ಏಜೆನ್ಸಿಗೂ ಗೊತ್ತಾಗೋದಿಲ್ಲ ಟಾರ್ಗೆಟ್ ಕಿಲ್ಲರ್ಗಳು. ಆ ಥರ ಈ ಭಯೋತ್ಪಾದಕರು ನೋಡಿ ಇವತ್ತು ಎಷ್ಟು ಅಡ್ವಾನ್ಸ್ ಇದೆ ಅಂದರೆ, ಕರ್ನಲ್ ಅವರು ಮಾತಾಡ್ತಾರೆ, ನಾವು ಒಂದು ಪಾಯಿಂಟ್ ಮುಂದಿದ್ರೆ ಅವ್ರು ನಾಲ್ಕು ಪಾಯಿಂಟ್ ಮುಂದಿರ್ತಾರೆ. ಒಂದು ಬಾಂಬ್ ಬ್ಲಾಸ್ಟ್ ಮಾಡೋದು, ಎರಡನೇ ಬಾಂಬ್ ಬ್ಲಾಸ್ಟ್ ಇನ್ನೆಲ್ಲ ಮಾಡಬೇಕು ಅನ್ನತಕ್ಕಂಥದ್ದು, ಈ ರೀತಿ ತುಂಬಾ ಅಡ್ವಾನ್ಸ್ ಆಗಿರ್ತಾರೆ ಅವರು. ಈ ತರದಲ್ಲಿ ನಾವು ನೆಗೆಟಿವ್ ಡಿಸ್ಕಷನ್ಸ್ ಮಾಡಬಾರ್ದು ಅಷ್ಟೇ, ಆ ಇನ್ವೆಸ್ಟಿಗೇಷನ್ ದಾರಿ ತಪ್ಪಬಾರ್ದು, ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ನೋಡಿ 9/11 ಘಟನೆ ಆದಾಗ ಅಮೆರಿಕದಲ್ಲಿ ಏನು ಎರಡು ಕಟ್ಟಡಗಳು ಜವಳಿ ಕಟ್ಟಡಗಳು ಟಾರ್ಗೆಟ್ ಆಗಿ ಕಟ್ಟಡಗಳನ್ನ ಧ್ವಂಸಾದಂತ ಸಮಯದಲ್ಲಿ ಎಲ್ಲೂ ಸಹ ಸರ್ಕಾರದ ಫೇಲ್ಯೂರ್ ಅಂತ ಒಬ್ಬರೇ ಒಬ್ರು ಮಾತಾಡ್ಲಿಲ್ಲ. ಆ ಘಟನೆಯನ್ನ ಖಂಡಿಸಿದ್ರು ಅದಕ್ಕೆ ಏನ್ ಕೋಆಪರೇಟ್ ಮಾಡ್ಬೇಕೋ ಮಾಡೋರು, ಅದನ್ನ ಟಾರ್ಗೆಟ್ ಮಾಡಿ ಒಸಾಮಾ ಬಿನ್ ಲಾಡೆನ್ನ ಹೊಡೆದು ಬಿಸಾಕರು ಪಾಕಿಸ್ತಾನದಲ್ಲಿ. ಅಮೆರಿಕದವರು ಒಸಾಮಾ ಬಿನ್ ಲಾಡನ್ನ ಪಾಕಿಸ್ತಾನದಲ್ಲಿ ಹೋಗಿ ಹೊಡೆದ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಆ ಒಂದು ಘಟನೆಯ ಫೈಲ್ಯೂರ್ ಅಂತ ಹೇಳದನ್ನ ಅಮೆರಿಕದ ಪ್ರತಿಯೊಬ್ಬ ಪ್ರಜನು ಚಾಲೆಂಜ್ ಆಗಿ ತೆಗೆದುಕೊಂಡ್ರು, ಆಗ ಅದಕ್ಕೆ ಬುದ್ಧಿಯನ್ನ ಕಲಿಸಬೇಕು. ಅದೇ ರೀತಿ ಇಲ್ಲಿ ಈ ದೇಶದಲ್ಲಿ ಆಗ್ತಕ್ಕಂತ ಘಟನೆಗಳಿಗೆ ಪ್ರತಿಯೊಂದಕ್ಕೂ ಸಹ ನಾವು ಸರ್ಕಾರದ ಜವಾಬ್ದಾರಿ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಬಹಳ ಮುಖ್ಯ ಇರ್ತದೆ. ಈಗ ಯಾವುದೋ ಕ್ವಾರಂಟೈನ್ ಆಗೋ ಘಟನೆಗೂ ಬಾಂಬ್ ಬ್ಲಾಸ್ಟ್ಗೂ ಲಿಂಕ್ ಮಾಡ್ತಕ್ಕ, ಟೆರರಿಸ್ಟ್ ಬಾಂಬ್ ಬ್ಲಾಸ್ಟ್ ಬೇರೆ, ಕಲ್ಲು ಬಂಡೆಗಳಲ್ಲಾಗುವಂತ ಬಾಂಬ್ ಬ್ಲಾಸ್ಟ್ ಬೇರೆ. ನೀವು ಆ ಬಾಂಬ್ ಬ್ಲಾಸ್ಟ್ ನ ಈ ಟೆರರಿಸ್ಟ್ ಬಾಂಬ್ ಬ್ಲಾಸ್ಟ್ ಗೆ ಲಿಂಕ್ ಮಾಡಿ ಚರ್ಚೆ ಮಾಡತಕ್ಕಂಥದ್ದಲ್ಲ. ಸುಮ್ನೆ ಟೀಕೆ ಮಾಡೋದಕ್ಕೆ ಯಾವ್ದೋ ವಿಷಯನ ಲಿಂಕ್ ಮಾಡ್ಕೊಂಡು ಟೀಕೆ, ನಾವು ತಂತ್ರಜ್ಞಾನ ಮತ್ತೆ ಮಾಹಿತಿಯ ಲಭ್ಯತೆ ಯಾವ ಯಾವ ರೀತಿಯ ಸವಾಲನ್ನ ತರ್ತಿದ್ಯಪ್ಪ ನಮ್ಮ ಜೀವನದಲ್ಲಿ ಅಂತ. ಅದೇ ರೀತಿ ಅಕ್ರಮವಾಗಿ ಈ ಸ್ಫೋಟಕ ವಸ್ತುಗಳ ಮಾರಾಟ, ಅದು ಕಾರಣ ಏನೇ ಇರ್ಬೋದು, ಅಲ್ಲಿ ಬಂದು ಹೇಳ್ತಾನೆ ಇವತ್ತು ಬಂಡೆ ಹೊಡಿಯಕ್ಕೆ ತಗೊಂಡೋಗ್ತೀನಿ ಅಂತ, ಅವ್ನು ತಗೊಂಡೋಗಿ ಬೇರೆ ಕಡೆ ಮಾರ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ ಅವನಿಗೆ? ಅಷ್ಟೋದು ಅವತ್ತು ಶಿವಮೊಗ್ಗದ ಪ್ರಕರಣದಲ್ಲಿ ನಾನು ಅವತ್ತು ಚರ್ಚೆ ಮಾಡಿದ್ದೆ, ಅಷ್ಟು ಪ್ರಮಾಣದಲ್ಲಿ ಅಷ್ಟು ದೊಡ್ಡ ಕ್ವಾಂಟಿಟಿಯ ಜೆಲಟಿನ್ನು ಅವ್ರಿಗೆ ಎಲ್ಲಿ ಸಿಕ್ತು, ಹೇಗೆ ಸಿಗೋದಕ್ಕೆ ಸಾಧ್ಯ? ಅದಕ್ಕೆ ಪರ್ಮಿಟ್ ಇದೆ, ಆ ಪರ್ಮಿಟ್ಗೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಮೀರಿ ಪದೇ ಪದೇ ಯಾರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಒಂದೇ ಸತಿ ತೊಗೊಂಡೋಗಿ ಇಟ್ಕೊಂಡ್ಬಿಡೋಣ ಅಂತ ಹೋಗಿ ಅವತ್ತಿನ ರಾತ್ರಿ ಒಂದೋಗಿ ಇನ್ನೊಂದಾಗ ಟೋಟಲ್ ಆಗಿ 11 ಜನ ಸತ್ತರಲ್ಲ, ಅದಕ್ಕೆ ಯಾರು ಹೊಣೆ?
ಇಲ್ಲ ನೋಡಿ, ಶಿವಮೊಗ್ಗದಲ್ಲಿ ಆಯ್ತು, ರಾಮನಗರದಲ್ಲಿ ಆಯ್ತು, ಮಣಿಪುರ ಬಂಡೆಯಲ್ಲಿ ಬ್ಲಾಸ್ಟ್ ಆಗ್ಬೇಕು, ರಾಮನಗರದಲ್ಲಿ ಇದು ಸುಲಭವಾಗಿ ಸಿಗಬಾರ್ದಂತ ಕೈಗೆ ಸಿಕ್ಕಿಬಿಟ್ರೆ ಏನಾಗುತ್ತೆ ಅಶ್ವತ್ಥ ನಾರಾಯಣಗೌಡ್ರೆ, ನಿಮಗೆ ಗೊತ್ತಿದೆ ಸರ್? ಇಲ್ಲಿ ಏನ್ ಸರ್ ಇಲ್ಲಿ ನೋಡಿ, ನನಗೆ ಗೊತ್ತಿದೆ ಕನಕಪುರದಲ್ಲಿ ಇದೇ ರೀತಿ ಇಬ್ರು ಸತ್ತರು ಸರ್, ಕಾರಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ಬೇಕಾರೆ ಅಂದವೇನಲ್ಲಿ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಗೋದು. ಕಾರಣ ಏನಂತ ಹೇಳಿದ್ರೆ, ನೀವು ಕೆಲವೊಂದು ನಿಯಮಗಳ ಆಧಾರದ ಮೇಲೆ ಜಿಲಿಟಿನ ಖರೀದಿ ಮಾಡಿ ತೊಗೊಂಡೋಗಿ ಬ್ಲಾಸ್ಟ್ ಮಾಡ್ಕೊಂಡ್ ಬರ್ಬೇಕು, ಸಂಜೆ 5 ಗಂಟೆ ಒಳಗಡೆ ಬ್ಲಾಸ್ಟ್ ಮಾಡ್ಬೇಕು, ಇಷ್ಟು ಡೆನ್ಸಿಟಿನಲ್ಲಿ ಅದನ್ನ ಬ್ಲಾಸ್ಟ್ ಮಾಡ್ಬೇಕು ಅನ್ನೋತಕ್ಕಂಥದ್ದು ಕೆಲವೆಲ್ಲ ಕಂಡೀಷನ್ಸ್ ಇರ್ತವೆ. ಇವ್ರು ಏನ್ ಮಾಡ್ತಾರೆ, ಒಂದು ಬ್ಲಾಸ್ಟ್ ಅಲ್ಲಿ ಆಗೋ ಸಾಧ್ಯ ಆಗಲ್ಲ ಅಂತ ಹೇಳಿ ಎರಡು ಬ್ಲಾಸ್ಟ್ ಒಂದಕ್ಕೆ ಲಿಂಕ್ ಮಾಡಿ ಅಟ್ ಎ ಟೈಮ್ ಬ್ಲಾಸ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಂಡೆ, ತುಂಬಾ ಡೆನ್ಸಿಟಿ ಇರ್ತಕ್ಕಂಥ ಬಂಡೆಗಳಲ್ಲಿ ಬ್ಲಾಸ್ಟ್ ಮಾಡುವಾಗ ಎರಡೆರಡು ಬಾಂಬ್ ಅನ್ನು ಉಪಯೋಗಿಸ್ತಾರೆ. ಇವರು ದಿನಕ್ಕೆ 2-3 ಅಂತ ಕೊಡ್ತಾರೆ, ಆದ್ರೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅಟ್ ಎ ಟೈಮ್ ಎಲ್ಲ ತೆಗೆದುಕೊಂಡು ಹೋಗ್ತಾರೆ. ಈ ನಿಯಮಗಳನ್ನು ರೂಪಿಸುವಂತ ಸಂದರ್ಭದಲ್ಲಿ, ಕೊಡುವಂತ ಸಂದರ್ಭದಲ್ಲಿ ಇನ್ನೂ ಕಠಿಣವಾಗಿ ಇದಕ್ಕೆ ರೂಪುರೇಷೆಗಳನ್ನು ನಿಶ್ಚಯ ಮಾಡಬೇಕಾಗ್ತದೆ. ಎಲ್ಲಿ ಬಾಂಬ್ ಬ್ಲಾಸ್ಟ್ ನ ಬಂಡೆಗಳನ್ನು ಬ್ಲಾಸ್ಟ್ ಮಾಡೋದಕ್ಕೆ ನೇರವಾಗಿ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು, ಅಧಿಕಾರಿಗಳು ಅದನ್ನ ಸಪ್ಲೈ ಮಾಡ್ತಕ್ಕಂಥದ್ದನ್ನ ಮತ್ತೆ ಕಂಡೀಷನ್ ಮೇಲೆ ಕೊಡ್ತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಯಾವನ ಬಂಡೆ ಬ್ಲಾಸ್ಟ್ ಮಾಡ್ತಾನೆ, 4 ಲೈಸೆನ್ಸ್ ಲೆಕ್ಕದಲ್ಲಿ ಒಂದೇ ಕಡೆ ಬ್ಲಾಸ್ಟ್ ಮಾಡ್ತೀವಿ. ಲೈಸೆನ್ಸ್ ಒಂದು 4 ಇರ್ತದೆ ಬ್ಲಾಸ್ಟ್ ಮಾಡೋದು ಒಂದೇ ಕಡೆ, 4 ಲೈಸೆನ್ಸ್ ಅನ್ನ ಒಂದೇ ಕಡೆ ಬ್ಲಾಸ್ಟ್ ಮಾಡೋದಕ್ಕೆ 4 ಲೈಸೆನ್ಸ್ ಲೆವೆಲ್ ಅಲ್ಲಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರವಾಗ ಬ್ಲಾಸ್ಟ್ ಆಯ್ತಿದ್ರು. ಇಲ್ಲಿ ನಮ್ಮಲ್ಲಿ ಕೆಲವೊಂದು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲವೊಂದು ಕಾನೂನುಗಳನ್ನು ಜಾರಿ ತರುವಂತ ಸಂದರ್ಭದಲ್ಲಿ ಮಾಡುವಂತಿದ್ದಿಲ್ಲ, ಇದ್ರದ್ದು ಲ್ಯಾಪ್ಸಸ್ ಇದೆ. ಇದನ್ನ ಅಧಿಕಾರಿಗಳ ಮಟ್ಟದಲ್ಲಿ ಆಗಲೇ ಹೇಳಿದ್ರು, ಪ್ರತಿಯೊಂದು ಕಮಾಂಡರ್ ಏನ್ ಹೇಳಿದ್ರು, ಎಲ್ಲಾ ಏಜೆನ್ಸಿಗಳು NIE ಮತ್ತೆ NSD ಎಲ್ಲಾ ಏಜೆನ್ಸಿಗಳು ಅಟ್ ಎ ಟೈಮ್ ಕೂತ್ಕೊಂಡು ಚರ್ಚೆ ಮಾಡಿದಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ ಹೊರತು ಇಂಡಿವಿಜುವಲ್ ಡಿಸ್ಕಷನ್ ಮಾಡಿದಾಗ ಪರಿಹಾರ ಸಿಗೋದೇ ಇಲ್ಲ. ಇದಕ್ಕೆ ಒಂದ್ ಕೇಸ್ ಅಲ್ಲಿ ನಾವು ಹಿಡಿದ್ರೆ ಇನ್ನೊಂದು ಕೇಸ್ ಅಲ್ಲಿ ಎಸ್ಕೇಪ್ ಆಗಿರ್ತಾರೆ. ಇದಕ್ಕೆ ಮಾಸ್ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ಸ್ ಮಾಡಿದಾಗ ಇದಕ್ಕೆ ಪರಿಹಾರ ಹಾಕೋದು, ಮತ್ತೆ ಇದನ್ನ ಆಗಿರ್ತಕ್ಕಂಥ ಘಟನೆ ನಾವ್ ಹೆಂಗ್ ಫೇಸ್ ಮಾಡ್ಬೇಕು ಮಾಡ್ಬೇಕು ಹೊರತು ಟೀಕೆ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ರೈಟ್ ರೈಟ್, ರಮೇಶ್ ಬಾಬು ಅವರೇ ಕಡೆ ಮಾತು, ನೀವ್ ಆದ್ಮೇಲೆ ನಾನು ಕರ್ನಾಲಕ್ಕೆ ಕೇಳ್ತೀನಿ ಯಾವ ರೀತಿ ಜನ ಸ್ಪಂದಿಸ್ಬೇಕು ಅಂತ. ಪ್ಲೀಸ್ ಸರ್, ನಮ್ಮ ದೇಶದ ಒಂದು ಭದ್ರತಾ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖಾ ಸಂಸ್ಥೆಗಳಿದ್ದಾವೆ. ನೀವು ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಹಿಡಿದು NIA ಇರ್ಬೋದು, NSG ಇರ್ಬೋದು, ಬಾಂಬ್ ಸ್ಕ್ವಾಡ್ ಇರ್ಬೋದು, ಎಲ್ಲ ಕಡೆ ಭಾಳಷ್ಟು ಶಕ್ತಿಯುತವಾದಂಥ ಮತ್ತು ಭಾಳ ಪ್ರಭಾವ ಇರತಕ್ಕಂಥ ಏಜೆನ್ಸಿಗಳಿದ್ದಾವೆ. ಕರ್ನಲ್ ಅವ್ರು ಹೇಳ್ದಂಗೆ ಒಂದು ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಯಾವುದೇ ಘಟನೆ ಆದಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡೋಂಥದ್ದು, ಇಮ್ಮಿಡಿಯೇಟಾಗಿ ಯಾವುದೋ ಒಂದು ಸಂಘಟನೆಗೆ ಅದನ್ನು ಕಟ್ಟೋಂಥ ಪ್ರಯತ್ನವನ್ನು ಮಾಡಬಾರ್ದು. ಅದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು, ಮೂಲ ಎಲ್ಲಿದೆ ಹುಡುಕಬೇಕು, ಬೇರು ಸಹಿತವಾಗಿ ಇಂಥವನ್ನು ಕಿತ್ತಾಕಬೇಕು. ಇವತ್ತು ಭಯೋತ್ಪಾದನೆ ಅನ್ನೋದು ಜಾಗತಿಕ ಮಟ್ಟದ ಸಮಸ್ಯೆ, ಅದರಲ್ಲಿ ಇವತ್ತು ಇಂಡಿಯಾ ಪ್ಲೇಸಿಂಗ್ ಇನ್ ನಂಬರ್ 1 ಪ್ಲೇಸ್. ನೀವು ಇಡೀ ಪ್ರಪಂಚದಲ್ಲಿ ಬಾಂಬ್ ಬ್ಲಾಸ್ಟ್ಗಳು, ಭಯೋತ್ಪಾದಕ ಕೃತ್ಯಗಳು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಇಂಡಿಯಾದಲ್ಲಿ. ಅದು ನಮಗೆ ನಾವೆಲ್ಲರೂ ತಲೆ ತಗ್ಸೋಂಥ ವಿಚಾರ ಆಗಿದೆ. ಇದನ್ನು ಕಿತ್ತಾಕೋದ್ರಲ್ಲಿ ಯಾವ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಮತ್ತೊಂದಿರ್ಬೋದು, ಯಾವತ್ತೂ ಸಹ ನಮಗೆ ದೇಶ ಆದ್ಯತೆ ಆಗಬೇಕು. ಈ ಥರದ ಸಮಾಜಘಾತಕ ವಿಧ್ವಂಸಕ ಕೃತ್ಯಗಳೇನಿದೆ ಅದನ್ನು ಹತ್ತಿಕ್ಕೋಂಥ ಪ್ರಯತ್ನವನ್ನು ಎಲ್ಲರೂ ಜೊತೆ ಸೇರಿ ಮಾಡಬೇಕಾಗತ್ತೆ. ಆದರೆ ಯಾರು ಸರ್ಕಾರವನ್ನು ನಡೆಸ್ತಾರೆ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಯಾಸ್ ಅಡ್ಮಿಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್, 2016 ಇಡೀ ಪ್ರಪಂಚದಲ್ಲಿ ಹೆಚ್ಚು ಈ ಥರದ ಬಾಂಬ್ ಬ್ಲಾಸ್ಟಿಂಗ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಮತ್ತು ನಾನು ತಾವು ಒಂದು ಟೆಕ್ನಿಕಲ್ ಪಾಯಿಂಟ್ ಕೇಳಿದ್ರಿಂದ ಹೇಳ್ತಾ ಇದ್ದೀನಿ, ಇಂಪ್ರೋವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ IED, ಈ ಥರದ ಘಟನೆಗಳು ಅಂದರೆ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೆಚ್ಚು ಬಾಂಬ್ ಬ್ಲಾಸ್ಟ್ಗಳು ಆಗ್ತಾ ಇರ್ತಕ್ಕಂಥ ಇಂಡಿಯಾದಲ್ಲಿ. ಈ ಬಾಂಬ್ ಬ್ಲಾಸ್ಟಿಂದ ಹೆಚ್ಚು ಜನ ಮರಣ ಬಂದಿರ್ತಕ್ಕಂಥದ್ದು ಇಂಡಿಯಾದಲ್ಲೇ. ಹಾಗಾಗಿ ಇವತ್ತು ಅದು ಕಡಿಮೆ ಆಗಬೇಕಾಗಿದೆ. ಮತ್ತು ಭಾಳ ದುರಂತ ಕರ್ನಾಟಕ 10ನೇ ಪ್ಲೇಸಿಗೆ ಬಂದು ನಿಂತಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು 2016 ಅಂಕಿಅಂಶ, ಇವತ್ತಿನ ಅಂಕಿಅಂಶ ನನ್ನ ಹತ್ರ ಆ್ಯಸ್ ಆನ್ ಟುಡೇ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಇಂಥ ಸಮಾಜಘಾತಕ ಕೃತ್ಯಗಳಿಗೆ ನಾವು ಕೊನೆ ಪ್ಲೇಸಲ್ಲಿ ಇರಬೇಕು ಯಾವಾಗಲೂ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದನ್ನು ಮೂಲಭೂತವಾಗಿ ಕಿತ್ತಾಕೋಂಥ ಪ್ರಯತ್ನವನ್ನು ಮಾಡಬೇಕು. ಬಿಟ್ಟರೆ ಅದಕ್ಕೆ ಯಾವುದಕ್ಕೂ ಒಂದು ಧರ್ಮವನ್ನು ಲೇಪ ಮಾಡೋಂಥ ಕೆಲಸವನ್ನು ಮಾಡಬಾರ್ದು. ಯಾವತ್ತೂ ಸಹ ಭಯೋತ್ಪಾದನೆ ಅನ್ನೋದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಥ್ರೆಟ್ ಇದೆ, ಅದನ್ನು ಮೂಲಭೂತವಾಗಿ ಕಿತ್ತಾಕಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಆಶಯ ಇದೆ. ರೈಟ್ ರೈಟ್ ಕರ್ನಲ್, ಲಾಸ್ಟ್ ವರ್ಡ್ ಟು ಯು. ಜನರ ಪಾತ್ರ ಏನು, ವೆರಿ ಕ್ವಿಕ್ಲಿ, ಭಾಳ ಕಡಿಮೆ ಟೈಮ್ ಇದೆ, ಜನರ ಪಾತ್ರ ಏನು? ಜನರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇದ್ರ ಬಗ್ಗೆ ಎಜುಕೇಶನ್ ಇರ್ಬೇಕು. ಬಾಂಬ್ ಅಂದ್ರೆ ಏನು, ಬ್ಲಾಸ್ಟ್ ಅಂದ್ರೆ ಏನು, ಕೊಲೆಟ್ರಲ್ ಡ್ಯಾಮೇಜ್ ಅಂದ್ರೆ ಏನು. ನಾನು ಶ್ರೀಲಂಕಾದಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಇದ್ದೆ 35 ವರ್ಷದಿಂದ 1989 ಅಲ್ಲಿ ಬಾಂಬ್ ಬ್ಲಾಸ್ಟ್ ಎವ್ರಿಡೇ ಆಗ್ತದೆ ಅಲ್ಲಿ.
ಇವತ್ ಬಾಂಬ್ ಬ್ಲಾಸ್ಟ್ ಆಗ್ಲಾರ್ದ ದಿವಸ ನಾವು ನೋಡೇ ಇಲ್ಲ, ದಿವಸ ಆಗ್ಲಾರ್ದ ರಾತ್ರಿ ಕಂಡಿಲ್ಲ ನಾವು. ಬಟ್ ನಮ್ಗೆ ಎಜುಕೇಶನ್ ಇತ್ತು. ಏನಂತಂದ್ರೆ ಬಾಂಬ್ ಯಾವ ತರ ಪ್ಲೇಸ್ ಮಾಡ್ತಾರ, ಒಂದು 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 ವರ್ಲ್ಡ್ ಬುಕ್ ನಲ್ಲಿ ಕೂಡ ಒಳಗಿನಿಂದ ಕಟ್ ಮಾಡಿ ಬಾಂಬ್ ಪ್ಲೇಸ್ ಮಾಡ್ತಾರೆ. ನೀವು ಬುಕ್ ಎತ್ತಿದ ಕೂಡ ಬ್ಲಾಸ್ಟ್ ಆಗ್ತದೆ. ಈಗ ಗುಬ್ಬಿ ಪಕ್ಷಿಗಳು ಏನು ಗೂಡು ಕಟ್ತಾವಲ್ಲ ಅಂತದ್ರಲ್ಲಿ ಕೂಡ ಬಾಂಬ್ ಪ್ಲೇಸ್ ಮಾಡ್ತಿದ್ರು. ಎಲ್ಲ ಜನರು ಇದು ಎಂತ ಗೂಡು ಇದೆಲ್ಲ ಎಷ್ಟು ಆರ್ಟಿಸ್ಟಿಕಲಿ ಪಕ್ಷಿ ಮಾಡಿದಲ್ಲ ಅಂತ ನೀವು ಹೋಗಿ ಕಲೆಕ್ಟ್ ಮಾಡಿದ ಕೂಡ ಯಾರೋ ಒಬ್ರು ದೂರ ನಿಂತದನ್ನು ಟ್ರಿಗರ್ ಮಾಡ್ತಿದ್ರು. ಅವರು ರಮೇಶ್ ಬಾಬು ಅವರು ಹೇಳಿದ್ರು ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅಂತ. ಈ ಟೆಕ್ನಾಲಜಿ 35 ವರ್ಷದಿಂದ ಇತ್ತು, LTT ಯೂಸ್ ಮಾಡ್ತಿದ್ರು. ಅದಕ್ಕಿಂತ ದೊಡ್ಡ ಟೆಕ್ನಾಲಜಿ ಬಂದದ. ಈಗ RDX ಮೆಟೀರಿಯಲ್ ಯೂಸ್ ಮಾಡ್ತಾರ. RDX ಏನಪ್ಪಾ ಅಂದ್ರೆ ಬಾಂಬ್ ಕೆಪಬಿಲಿಟಿನ ಮಲ್ಟಿಫೋಲ್ಡ್ ಏನಪ್ಪಾ ಡಿಸ್ಟ್ರಕ್ಟಿವ್ ಮಾಡ್ತದ. ಸೊ ಇದನ್ ಏನಂತಂದ್ರೆ ಪ್ರತಿಯೊಬ್ಬರು ನ್ಯೂಸ್ ನೋಡೋರು ಮುಂದೆ ನಾವು ಈ ತರ ಹೆಂಗ್ ಅವಾಯ್ಡ್ ಮಾಡಬೇಕು, ಯಾವ ತರ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಾವು ನೋಡಬೇಕು, ಪಬ್ಲಿಕ್ ಮತ್ತೆ ಪೊಲೀಸ್ ಎರಡೂ ಕೂಡಿ ಕೆಲಸ ಮಾಡಬೇಕು. ಪಕ್ಷಗಳು ಹಿಂದೂ ಮುಸ್ಲಿಂ ಜಾತಿ ಅದು ಇದು ಇದನ್ನ ತಂದು ಬಿಟ್ಟು ಕೂಡಲೇ ಡಿಸ್ಕಷನ್ ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಟೆರರ್ ಹ್ಯಾಸ್ ನೋ ರಿಲಿಜನ್. ರೈಟ್ ರೈಟ್. ಐ ಮೀನ್ ವಿಲ್ ಎಂಡ್ ಆನ್ ದಟ್ ನೋಟ್. ಭಯೋತ್ಪಾದನೆಗೆ ಧರ್ಮ ಅನ್ನೋ ಲೇಪನೆ ಕೊಡೋದು ತಪ್ಪು, ಆ ಧರ್ಮ ಅನ್ನೋ ಲೇಪನೆ ಅದಕ್ಕೆ ಇಲ್ವೂ ಇಲ್ಲ. ಮಾನವೀಯತೆ ವಿರುದ್ಧ ಇರುವಂತದಕ್ಕೆ ಯಾವ ಧರ್ಮನೂ ಇಲ್ಲ, ಯಾವ ಜಾತಿನೂ ಇಲ್ಲ. ಥ್ಯಾಂಕ್ ಯು ರಮೇಶ್ ಬಾಬು ಅವರೇ, ಕರ್ನಲ್ ನಾಯಕ್ ಥ್ಯಾಂಕ್ ಯು ಸೋ ಮಚ್, ಅಶ್ವಥ್ ನಾರಾಯಣ ಗೌಡ್ರೆ ಧನ್ಯವಾದ, ಪ್ರದೀಪ್ ಅವರೇ ದಾರಿಮಿ ಅವರೇ ಧನ್ಯವಾದ. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್. ಈಗ ಪ್ರಸಾರ ಆಗುತ್ತೆ 30 ನಿಮಿಷ 30 ಸುದ್ದಿ. ನನ್ನ ಕಲೀಗ್ ಚೈತ್ರ ಜೊತೆ ನೋಡ್ತೀನಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.